ಮದ್ಯಪಾನ ಮಾಡಿ ತಾಯಿ ಹಾಗೂ ತನಗೆ ಕಿರುಕುಳ ನೀಡುತ್ತಾನೆ ಅಂತ ಕೋಪಗೊಂಡ ಮಗನೊಬ್ಬ ರಾಡ್ ನಿಂದ ಹೊಡೆದು ತನ್ನ ತಂದೆಯನ್ನೇ ಕೊಂದು 30 ಕ್ಕೂ ಹೆಚ್ಚು ತುಂಡು ಮಾಡಿ ಪಾಳು ಬಿದ್ದ ಬೋರ್ವೆಲ್ ಗೆ ಹಾಕಿರುವ ಹೇಯ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುದೋಳದಲ್ಲಿ ನಡೆದಿದೆ ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಎಂಬ ಯುವತಿಯನ್ನ ಆಕೆಯ ಪ್ರೇಯಕರ ಅಫ್ತಾಬ್ ಎಂಬಾತ ಕೊಂದು 35 ತುಂಡುಗಳಾಗಿ ಕತ್ತರಿಸಿ ಎಸೆದ ಘಟನೆ ಕಳೆದ ತಿಂಗಳು ದೇಶದಲ್ಲಿ ಸಂಚಲನ ಮೂಡಿಸಿತ್ತು ಅದರ ಬೆನ್ನಲ್ಲೇ ಮುದೋಳದಲ್ಲಿ ಶವವನ್ನ ತುಂಡು ಮಾಡಿದ ಘಟನೆ ನಡೆದಿದೆ ಮುದೋಳ ಹೊರವಲಯದ ಬುದ್ನಿ ಪಿಎಂ ಗ್ರಾಮದ ನಿವಾಸಿ ಪರಶುರಾಮ ಕುಳಲಿ ಎಂಬಾತನೆ ಹತ್ಯೆಗೀಡಾದವ ಪ್ರಕರಣ ಸಂಬಂಧ ಆತನ ಪುತ್ರ ವಿಠಲ್ ಪರಶುರಾಮ ಕುಳಲಿಯನ್ನ ಬಂಧಿಸಲಾಗಿದೆ ಈ ಕೃತ್ಯಕ್ಕೆ ವಿಠಲನಿಗೆ ಗೆಳೆಯನೊಬ್ಬ ಸಹಕಾರ ನೀಡಿದ್ದು ಆತನಿಗಾಗಿ ಹುಡುಕಾಟ ನಡೆದಿದೆ ಮತ್ತ ರೀ ಹೊಲದಾಗಟ್ಟೆ ಏನಾರು ಕೆಲಸ ಮಾಡಕತ್ತಿದ್ವಿ ಅಂದ್ರೆ ನಂದು ಇದೈತಿ ನೀವು ಇದನ್ನು ಮಾಡಬೇಡ್ರಿ ಇದನ್ನು ಹಿಂಗ್ಯಾಕೆ ಮಾಡಿರಿ ಅಂಥೇಳಿ ಒಂದು ಬಡಿದ್ರಿ ಸರ ಮತ್ತು ಕೈಗೆ ಏನು ಸಿಗ್ತದೆ ಅದನ್ನು ತೊಗೊಂಡು ಹೋಗಿದ್ರಿ ಮತ್ತು ನಿಮ್ಮನ್ನು ಕೆಲಸ ಮಾಡ್ತೀನಿ ನೀವು ನಿಂತ್ರಿ ಅಂದ್ರೆ ನೋಡ್ರಿ ಅಂಥೇಳಿ ಬಡಿದು ಕೈಯಾಗೆ ಏನು ಸಿಗ್ತದೆ ಅದನ್ನು ಹೋಗಿದ್ರಿ ಸರ ಮಾಡಕತ್ತಿದ್ರಿ ನನ್ನ ಜನ್ಮ ಕಂಜ್ರಿ ನಾನು ಬಂದನ್ರಿ ಒಂದು ಎರಡು ಸಲ ಇದನ್ನು ಮಾಡಿದ್ರಿ ಸರ ಈ ಮಧ್ಯೆ ಕೊಳವೆ ಬಾವಿಯಿಂದ ಶವದ ತುಂಡುಗಳನ್ನ ಜೆಸಿಬಿ ಬಳಸಿ ಹೊರತೆಗೆಯಲಾಗಿದೆ ಹತ್ಯೆಯಾದ ಪರಶುರಾಮ ಮದ್ಯಪಾನ ಮಾಡುತ್ತಿದ್ದ ಆತ ಜಗಳಗಂಟ ಸ್ವಭಾವದವನಾಗಿದ್ದ ಎನ್ನಲಾಗಿದೆ ನಿತ್ಯ ಪತ್ನಿ ಪುತ್ರನೊಂದಿಗೆ ಜಗಳ ತೆಗೆಯುತ್ತಿದ್ದ ಇದರಿಂದ ವಿಠಲ್ ಬೇಸತ್ತಿದ್ದ ಎಂದು ಹೇಳಲಾಗಿದೆ ಮುದೋಳ ಹೊರವಲಯದ ಮಂಟೂರು ರಸ್ತೆಯಲ್ಲಿ ಪರಶುರಾಮ ಕುಳಲಿಗೆ ಸೇರಿದ 6 ಎಕರೆ ತೋಟವಿದೆ ಡಿಸೆಂಬರ್ 6ರಂದು ವಿಠಲ್ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಈ ವೇಳೆ ಅಲ್ಲಿಗೆ ಬಂದ ತಂದೆ ಯಾವುದೋ ವಿಚಾರವಾಗಿ ಜಗಳ ತೆಗೆದ ಈ ವೇಳೆ ಮಾತಿಗೆ ಮಾತು ಬೆಳೆದು ಕೋಪದ ಭರದಲ್ಲಿ ಅಲ್ಲಿದ್ದ ರಾಡ್ನಿಂದ ತಂದೆಯ ತಲೆಗೆ ವಿಠಲ್ ಹೊಡೆದಿದ್ದಾನೆ ಆ ಏಟಿಗೆ ಅಲ್ಲಿಯೇ ಕುಸಿದು ಬಿದ್ದು ಪರಶುರಾಮ ಕೊನೆಯುಸಿರೆಳೆದಿದ್ದಾನೆ ಆಗ ಏನು ಮಾಡಬೇಕೆಂದು ತೋಚದೆ ಅದೇ ತೋಟದಲ್ಲಿರುವ ಪಾಳು ಬಿದ್ದ ಕೊಳವೆ ಬಾವಿಯಲ್ಲಿ ತಂದೆಯ ಇಡೀ ಶವವನ್ನು ಹಾಕಲು ವಿಠಲ್ ಪ್ರಯತ್ನಿಸಿದ್ದಾನೆ ಆದರೆ ಸಾಧ್ಯವಾಗಲಿಲ್ಲ ಬಳಿಕ ಕೊಡಲಿಯಿಂದ ಕೈಕಾಲು ದೇಹದ ಇತರ ಭಾಗಗಳನ್ನು 30 ಕ್ಕೂ ಅಧಿಕ ಭಾಗಗಳಾಗಿ ತುಂಡರಿಸಿ ಒಂದೊಂದೇ ಭಾಗವನ್ನು ಕೊಳವೆ ಬಾವಿಯಲ್ಲಿ ಹಾಕಿ ಮಣ್ಣು ಮುಚ್ಚಿದ್ದಾನೆ ಮನೆಗೆ ಬಂದಾಗ ಅಪ್ಪ ಎಲ್ಲಿ ಹೋಗಿದ್ದಾರೆ ಎಂದು ತಾಯಿ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳಿದ್ದಾನೆ 4 ದಿನವಾದರೂ ಪತಿ ಮನೆಗೆ ಬರೆದಿದ್ದಾಗ ಡಿಸೆಂಬರ್ 10ರಂದು ಪರಶುರಾಮನ ಹೆಂಡತಿ ಸರಸ್ವತಿ ಮುದೋಳ ಪೊಲೀಸರಿಗೆ ಗಂಡ ಕಾಣೆಯಾದ ಕುರಿತು ದೂರು ದಾಖಲಿಸಿದ್ದಾರೆ ತನಿಖೆ ಕೈಗೊಂಡ ಮುದೋಳದ ಸಿಪಿಐ ಅಯ್ಯನಗೌಡ ಪಾಟೀಲ ಮೊದಲು ಮಗ ವಿಠಲನ ವಿಚಾರಣೆ ನಡೆಸಿದ್ದಾರೆ ವಿಚಾರಣೆ ವೇಳೆ ಆತ ಕೊಲೆ ಮಾಡಿದ್ದನ್ನ ಒಪ್ಪಿಕೊಂಡಿದ್ದಾನೆ ಮನೆಯಲ್ಲಿ ತಾಯಿ ಸೇರಿದಂತೆ ಎಲ್ಲರಿಗೂ ನಿತ್ಯ ಕಿರುಕುಳ ನೀಡುತ್ತಿದ್ದ ನಾನು ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡಿ ಗಳಿಸಿದ 50,000 ಮುಂಗಡ ಹಣವನ್ನು ನೀಡುವಂತೆ ಪೀಡಿಸುತ್ತಿದ್ದ ಆತನ ಕಿರುಕುಳ ಸಹಿಸಲಾಗದೆ ತಾನೇ ಕೊಲೆ ಮಾಡಿ ಶವವನ್ನು ತುಂಡುಗಳಾಗಿ ಕತ್ತರಿಸಿ ಕೊಳವೆ ಬಾವಿಯಲ್ಲಿ ಹಾಕಿದ್ದಾಗಿ ಬಾಯ್ಬಿಟ್ಟಿದ್ದಾನೆ ಈ ಕೃತ್ಯಕ್ಕೆ ಸ್ನೇಹಿತನ ಸಹಾಯ ಪಡೆದಿದ್ದಾಗಿ ತಿಳಿಸಿದ್ದಾನೆ FSL ತಂಡದ ಸೂಚನೆಯಂತೆ ಶವದ ತುಂಡುಗಳನ್ನು ಕಾಯ್ದಿಟ್ಟು DNA ಪರೀಕ್ಷೆ ಮಾಡಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಯಪ್ರಕಾಶ್ ತಿಳಿಸಿದ್ದಾರೆ ಒಟ್ಟಾರೆ ತಂದೆಯನ್ನೇ ತುಂಡು ಮಾಡಿದ ಪಾಪಿ ಮಗ ಇದೀಗ ಸರಳುಗಳ ಹಿಂದೆ ಜೀವ ಸವಿಸುವಂತಾಗಿದೆ